ಅಂದರೆ ನಾರಿ. ಮಾರಿ, ನಾನು ಕಾಲೇಜಿನಲ್ಲಿ ಓದ್ತಿರುವಾಗ ನನ್ನ ಕಾಲೇಜ್ ಫ್ರೆಂಡ್ ಸೂರ್ಯನ ತುಂಬಾ ಪ್ರೀತಿಸ್ತಾ ಇದ್ದೆ. ಅನಿವಾರ್ಯ ಕಾರಣದಿಂದ ನಾನು ಅವನು ದೂರ ದೂರ ಆದ್ವಿ. ಈಗ ಅವನನ್ನೇ ಹುಡುಕಿಕೊಂಡು ಈ ಊರಿಗೆ ಬಂದಿರುವೆ. ನನ್ನ ಪ್ರೇಮ ಕಹಾನಿ ಸೂರ್ಯ ಈ ಕಡೆನೆ ಬರ್ತಾ ಇದ್ದಾನೆ. ಬರ್ಲಿ ಬರ್ಲಿ, ಅವನ ಎದುರಿಗೆ ತೋರಿಸುವೆ ನನ್ನ ಪ್ರೀತಿಯ ಜಲಕನ್ನ. ನಿಮ್ಮನ್ನ ನೋಡ್ಬೇಕು ಅಂತ ನನ್ನ ಮನಸ್ಸು ಹಾತೊರಿತಾ ಇತ್ತು, ಅದಕ್ಕೋಸ್ಕರ ಬಂದೆ ಸೂರ್ಯ. ಸುಳ್ಳು ನನ್ನ ನಿನ್ನ ಭೇಟಿ ಆಗದೆ ಬಹಳ ದಿನ ಗರಿಸಿದ್ರು. ಒಂದು ಫೋನ್ ಮಾಡಿದ್ರೆ ನೀನು ನಂದೇ ಭೇಟಿ ಬಂದ್ರೆ ಅಂದ್ರೆ ನಂಬಲು ಸಾಧ್ಯವೇ? ನಂಬಲೇಬೇಕು ಸೂರ್ಯ, ನಂಬಲೇಬೇಕು. ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಸೂರ್ಯನ ಸುತ್ತ ಭೂಮಿ ತಿರುಗ್ತಾ ಇರುತ್ತಂತೆ, ಅದರಂತೆ ಈ ಸೂರ್ಯನ ಸುತ್ತ ಈ ಮೋಹಕ ಯಾವತ್ತೂ ತಿರುಗ್ತಾನೆ. ಮೋನಿಕಾ, ನೀನು ಜೋಕ್ ಮಾಡ್ತಲ್ಲ ತಾನೆ? ಜೋಕ್ ಮಾಡ್ತಾ ಇಲ್ಲ, ಇದ್ದ ವಿಷಯವನ್ನ ಹೇಳ್ತಾ ಇದ್ದೀನಿ. ಅರೆ ಏನ್ರಿ ಇದು, ಪೆನ್ ಹಿಡಿಬೇಕಾದ ಕೈಯಲ್ಲಿ ಹಗ್ಗ ಹಿಡಿದಿದ್ದೀರ, ಬ್ಯಾಗ್ ಹಾಕ್ಬೇಕಾದ ಹೆಗಲ ಮೇಲೆ ಬಾರ್ಕೋಲ್ ಹಾಕೊಂಡಿದೀರ? ನೋಡು ಮಲ್ಲಿಕಾ, ಪಕ್ಷಿ ಎಷ್ಟೇ ಮೇಲೆ ಆರೋಗ್ಯದರು ಮರಳಿ ತನ್ನ ತಾಯಿ ಬಿಡಿಗೆ ಬರಲೇಬೇಕಲ್ಲ. ಹಾಗೆ ನಾನು ಬಿ ಎಸ್ ಸಕ್ರಿಯ ಪದವಿ ಮುಗಿಸಿ ಮರಳಿ ನನ್ನ ಊರಿಗೆ ಬಂದು ಭೂತಾಯ ಸೇವೆ ಮಾಡ್ತೀನಿ. ನೌಕರಿ ಪಡೆದು ಇನ್ನೊಬ್ಬರು ಮುಂದೆ ಅಂಗಲಾಚಿ ಬೇಡಿಕೊಳ್ಳೋದಕ್ಕಿಂತ ಈ ಭೂತಾಯನ್ನು ಉತ್ತಿ ಬಿತ್ತಿ ಅದರಿಂದ ಬರುವ ಫಸಲವನ್ನು ಇಡೀ ದೇಶದ ಅನ್ನವೆಂದು ಸ್ವೀಕರಿಸುತ್ತಾನೆ. ಇಂಥ ಪುಣ್ಯದ ಕೆಲಸ ಈ ರೈತನಿಂದ ಮಾತ್ರ ಸಾಧ್ಯ. ಈ ನಿಮ್ಮ ಧೀರತನಕ್ಕೆ ಶೂರತನಕ್ಕೆ ಅನ್ನದಾತ ಕೊಣೆಗೆ ನಾನೆಂದೋ ಮನಸ್ಸೋತಿದ್ದೇನೆ. ನೋಡು, ಕಾಲೇಜ್ ಗೆಳತಿಯನ್ನು ಇಲ್ಲಿ ನಿಲ್ಲಿಸಿ ಮಾತಾಡೋದು ಸರಿಯಲ್ಲ. ಬಾ ಮನೆಗೆ ಹೋಗೋಣ. ಸಾರಿ ಸರಿಯ, ನಾನೊಬ್ಬ ವಿ ಎ ಪಿನ ಭೇಟಿ ಆಗ್ಬೇಕು, ನಾನು ಅರ್ಜೆಂಟ್ ಆಗಿ ಹೋಗ್ತೇನೆ. ಈ ಬಡ ರೈತನ ಗುಡಿಸಲು ಬರಲು ಸಂಕೋಚವೇ? ಛೇ ಛೇ, ಹಾಗೆಲ್ಲ ತಿಳ್ಕೋಬೇಡಿ. ಈ ಊರಿನ ಪ್ರಮುಖ ವ್ಯಕ್ತಿಗಳು ರಾವಣ ಅಂತ ಅವ್ರ ಹೆಸರು, ಅವ್ರನ್ನ ಅರ್ಜೆಂಟ್ ಆಗಿ ನಾನು ಮೀಟ್ ಮಾಡ್ಬೇಕಾಗಿದೆ. ಅವ್ರನ್ನ ಮೀಟ್ ಮಾಡಿ ಆದಷ್ಟು ಬೇಗ ಬಂದ ನಿಮ್ಮನ್ನ ಕಾಣ್ತೀನಿ. ಅಂತೂ ಕಾಲೇಜ್ ದಿನಗಳು ಮೋನಿಕಾ ಶ್ರೀಮಂತಕ್ಕೆ ಮರೆದರು, ನನ್ನ ಸ್ನೇಹ ಪ್ರೀತಿ ಮಾತ್ರ ಮರೆತಿಲ್ಲ. ಅರೆ, ಮಾತಾಡ್ತಾ ಮಾತಾಡ್ತಾ ಹಾಗೆ ನಿಂತ್ಬಿಟ್ಟೆ, ಹೊಲದಲ್ಲಿ ಎತ್ಕೊಂಡು ಹಾಗೆ ಬಿಟ್ಟಿದ್ದೀನಿ. ಏನ್ ರಾಧಾ ಪಾಯಿಂಟ್? ರಾಮಣ್ಣವರೇ. ಅಲ್ಲ ಅಲ್ಲ, ಕಾರಣ ಇದೆ, ಕಾರಣ ಇದೆ ಮಾಮಾಶ್ರೀ. ಯಾವನೇ ನೀನು ನನಗೆ ಮಾವ ಅನ್ನುವ ಧಾಮ ಮಾಮಾಶ್ರೀ ಹೋದ್ರೆ ನನ್ನ ಕೆಟ್ಟ ಕಟ್ಟು ಅಸಭ್ಯ ವರ್ತಿಸಬೇಡ. ಏ ಮಾಮ ಹಂಗ ನೋಡ್ಬೇಡ. ಇಲ್ಲಿಂದ ಹೆಜ್ಜೆ ಕೇಳೋದಕ್ಕೆ ಬಂದಿಲ್ಲ ನಾನು, ಇಲ್ಲೇ ಚೆಂಡ ಹೊಡ್ಕೊಂಡಿ. ನಿನ್ನ ಮುದ್ದಾದ ತಂಗಿ ಸಿಂಚನ, ನನ್ನ ತಂಗಿ ಸಿಂಚನ, ಈ ದಿನ ರಾವಣನ ಧರ್ಮ. ನೀನು ಯಾರ ಮೇಲೆ ಕೈ ಮಾಡ್ತೀನಿ? ಸಿಹಿ ನೀರಿನ ಸಾಗರದಲ್ಲಿ ತಿಮಿಂಗಿರಣ ಅರ್ಭಟ ಬೇಡ ತಂಗಿ ಬೇಡ, ಇಂಥ ದೇಶ ದ್ರೋಹಿತ ಸಹವಾಸ ಮಾಡುದು ನೋಡಪ್ಪ. ನಮ್ದು ಸ್ವಾತಂತ್ರ್ಯ ಹೋರಾಟಗಾರ ಸಂಸಾರದ ಗೂಡು, ಈ ಗೂಡಿಗೆ ಈ ಗೆಲ್ಲ ನಾನೆ ಬಿಡಲ್ಲ ತಂಗಿ. ನನ್ನ ಕಣ್ಣೆದುರಿಗೆ ನನ್ನ ಗಂಡನ ಮೇಲೆ ಕೈ ಮಾಡ್ತಾರೆ, ನನ್ನ ಮನಸ್ಸಿಗೆ ಎಷ್ಟೊಂದು ನೋವಾಗುತ್ತಂದು ನೀನ್ ಆತರ ಮಾಡ್ಕೊಂಡ್ರೆ ನೀನು ಮದುವೆ ಆಗ್ತದೆ ಹೇಳಿದ್ರೆ ಒಳ್ಳೆಯ ಸುಸಂಸ್ಕೃತ ಬರೀತಾರದ ವೀರ ಹೋರಾಟಗಾರ ಕೊಟ್ಟು ಮದುವೆ ಮಾಡ್ತಾ ಇದ್ದೆ. ನನ್ನ ಆಸೆ ಎಲ್ಲ ಪಂಡು ಪಾಲು ಮಾಡಿಬಿಟ್ಟೆ ಅಲ್ಲ. ನನ್ನ ತಂಗಿ ದೊಡ್ಡ ಡಾಕ್ಟರ್ ಆಗುತ್ತಾಳೆ, ಮೂರು ಜನ ಸೇವೆ ಮಾಡ್ತಾಳಂತ ಎಷ್ಟೊಂದು ಕನಸು ಕಟ್ಟಿಕೊಂಡಿದ್ದೆ.
ಕಲಿಸಿದ ಗೋಪುರವನ್ನೇ ಕೆಮ್ಮಣ್ಣ. ಅಲ್ಲ, ಇವಾಗ ಈ ಆಸ್ತಿಯೆಲ್ಲ ಯಾರ ಹೆಸರಲ್ಲಿದೆ ಅಂತ ತಿಳ್ಕ? ಈ ಆಸ್ತಿಯೆಲ್ಲ ನನ್ನ ತಂಗಿ ಹೆಸರಿಗಿದೆಯೋ ನೋಡ್ಕೋ. ಇನ್ನು ಮುಂದೆ ಈ ಮನೆಯಲ್ಲಿ ನನ್ನ ಗಂಡ ಹೇಳಿದಂತೆ ಕೇಳುವಾಗಿದ್ರೆ ಈ ಮನೆಯಲ್ಲಿ ಇಲ್ಲವಾದ್ರೆ ಈಗಲೇ ಈ ಮನೆ ಬಿಟ್ಟು ಹೋಗಿ. ಎಷ್ಟು ಸರಿ ಸಾಗಿದೆ ಅಲ್ಲಮ್ಮ, ನೀನು ಚಿಕ್ಕಳಿರುವಾಗ ನಿನಗೆ ತಾಯಿನ ಕರುಬರಬಾರಂತ ನಿನ್ನ ತಲೆ ಬಾಚಿ ಹೆಣಲಾಕಿ ಚಂದಮ್ಮ ತೋರಿಸಿ ತುತ್ತು ಮಾಡಿ ಉಣಿಸಿ ನಿನಗೆ ತಾಯಿಯ ಸ್ಥಾನ ಕೊಟ್ಟೆ. ತಂದಿನ ಕರುಗು ಬರಬಾರಂತ ಹೆಗಲ ಮೇಲೆ ರಕ್ಷಿಸಿ ನಿನಗೆ ತಂದೆಯ ಸ್ಥಾನ ಕೊಟ್ಟೆ. ಸಿಟಿಯಲ್ಲಿ ನನ್ನ ತಂಗಿ ಓದುತ್ತಾಳಂತ ಬಿಸಿಲು ಗಾಳಿ ಬೆಳಿ ಚಳಿ ಯಾವ ಅಣ್ಣನ ಸ್ಥಾನದಲ್ಲಿ ಓದಿಸಿದೆ. ಇದೆಲ್ಲವನ್ನು ಮರೆತು ಬಿಟ್ಟೇನಪ್ಪ. ಮುಂಗೈಗೆ ಬಂಗಾರದ ಬಳಿ ಬಂದರೆ ಅಂಗೈ ಮರಿಬಾರ್ದಪ್ಪ, ಅಂಗೈ ಮರಿಬಾರ್ದು. ಮರೆತರೆ ಮನುಷ್ಯ ಇದ್ದು ಸತ್ತಂತೆ. ರಾಮ, ಮನೆಯೊಡತಿ ಆಜ್ಞೆ ಆಯ್ತಲ್ಲ, ಕೊಟ್ಟ ಮಾತಿನಂತೆ ಮೈ ಮೇಲೆ ತೊಟ್ಟಿರೋ ಆಭರಣಗಳನ್ನೆಲ್ಲ ಕಳಚಿ ನನ್ನ ತಂಗಿ ಸುಖವಾಗಿರ್ಬೇಕಾದ್ರೆ ನೀನು ಹೇಳಿದ್ದ ನಾನು ಕೇಳಲೇಬೇಕಲ್ಲ. ತಂಗಿ ನೀನಾದ್ರೆ ಮೇಲೆ ಸುಖವಾಗಿ ಮಾತು ಮರುತ್ತೇನು? ಅವತ್ತು ತೊಡೆ ತಟ್ಟಿದ್ದ ನಿನ್ನ ಮನೆಯಲ್ಲಿ ತೊಟ್ಟಿರೋ ಹಸಿಲು ಶಾಲನ್ನ ಮೊದಲು ಕಳಿಸು, ಆಮೇಲೆ ಕೊಟ್ಟ ಮಾತಿನಂತೆ ನನ್ನ ಮಾಡಿಯ ಅಯ್ಯ ಹುಡಿಯಾರಾಗಿ ಬಾರ್ದೆ. ಅಣ್ಣ ಹೋಗ ಅಂತ ಬೇಜಾರಾಯ್ತು. ಇಲ್ಲ, ಕೇಳಿದ್ದವನು ಕೊಡುವ
ಇರುವಾಗ ನಾನೇಕೆ ಬೇಜಾರು ಮಾಡ್ಕೊಳ್ಳಿ ಹೇಳಿ? ಏನಿಲ್ಲ, ಬಹಳ ದಿನಗಳಿಂದ ನಿನ್ನ ಹತ್ರ ಒಂದು ಮಾತು ಕೇಳಬೇಕಂತ ಕಾಯ್ತಾ ಇದ್ದೆ. ಅದೇನಂತ ಕೇಳಿ. ಸಿಂಚನ ನಿಮ್ದಂತ ಯಾರು ಹೇಳಿದ್ರು? ಮತ್ತಿನ್ಯಾರ್ದು? ನಾ ಇಬ್ರು ಸೇರಿ ಈಗ ಜನ್ಮ ಕೊಟ್ಟಿದ್ದೆ. ಸರಿಯಾಗಿ ಕೇಳ್ದಂತಾನೆ. ಈ ಮಗು ನನಗೆ ಹುಟ್ಟಿದೆ. ಯಾಕೆ ಅಂತ ನಿಮ್ಮೆಷ್ಟಕ್ಕೆ ನೀನೇ ಕೊರಗಿ ಸ್ಮಶಾನದಲ್ಲಿ ಕೋರಿ ತಗೊಂಡ ಆಟ ಆಡ್ಬೇಕಲ್ಲ. ಅಲ್ಲೋ ಇನ್ಸ್ಪೆಕ್ಟರ್, ನಾನ್ ರಾವಣ ಮಾತಾಡ್ತಾ ಇರೋದು. ಏನಿಲ್ಲ, ಇವಾಗ ನಮ್ಮ ಮನೆ ಆಳುಗಳು ಫೋನ್ ಮಾಡಿದ್ರು, ಹುಡಿಯ ನನ್ನ ಮನೆ ಕಡೆ ಹೋಗಿದಾನಂತ. ಹಾ, ಯಾಕೆಂದ್ರೆ ಮೊದಲಿಂದಲೂ ನಮ್ಮ ಮನೆ ಮೇಲೆ ದ್ವೇಷ ಅವ್ರದು, ಅವ್ರಿಗೆ ಇಷ್ಟ ಇಲ್ಲದೆ ಇರೋ ಸಂಬಂಧ ಬೆಳೆಸಿದ್ನಲ್ಲ, ಒಂದು ಸ್ವಲ್ಪ ನನ್ನ ಮನೆ ಕಡೆ ಹೋಗಿ ನೋಡ್ತೀರಾ? ಹಾ ಸರಿ. ಸರಿಯಾದ ಸಮಯಕ್ಕೆ ಹುಡಿಯ ಬರ್ತಾ ಇದ್ದಾನೆ. ನಿನ್ನ ತಂಗಿ ಎದುರುಸಿರ್ ಹತ್ತ ಕಾಯ ಕಚ್ಚಾಳ ನಿನಗಾಗಿ, ಬಂದು ಮಾತಾಡಿಸ್ಕೊಂಡು ಹೋಗುವ ಕೊನೆ ಆಸೆ ಏನಂತ. ಅಣ್ಣ,
ಅದಕ್ಕೋಸ್ಕರ ನಿನ್ನ ತಂಗಿಯನ್ನ ಮತ್ತು ಅವಳ ಮಗುವನ್ನ ಕೊಲೆ ಮಾಡ್ತೀಯಾ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ಈ ನನ್ನ ಮುದ್ದು ತಂಗಿ ನನ್ನ ಪ್ರಾಣ ಸರ್, ನನ್ನ ಜೀವ. ನಾನು ಇವಳನ್ನು ಕೊಲೆ ಮಾಡ್ತೀನ? ಇಲ್ಲ ಸರ್, ಇಲ್ಲ ಇಲ್ಲ. ನಿನ್ನ ಕೈಯಲ್ಲಿರುವ ಚಾಕು ಹೇಳುತ್ತೆ ನೀನೇ ಕೊಲೆ ಮಾಡ್ತೀಯಾ ಅಂತ. ನೋಡು ಲಿಯಾ, ನೀನೇನೇ ಹೇಳದಿದ್ರು ಕೋರ್ಟಿಗೆ ಬಂದು ಹೇಳು. ಈಗ ಸ್ಟೇಷನ್ ಕಡೆ ಬಿಸಿ ಆರಿಸ್ ಮಾಡ್ರಿ. ಜೀವ ನಗತೈತಿ ಜೀವ ಮದುವೆ ಯಾವಾಗ ಇತ್ತ ಅಂತ ಅವ್ರಿಗೆ ಬಾಯಿ ಬಿಟ್ಟ. ಅವ್ರ ಬಾಯಿ ಹಾಸಿ ಏನ್ ಬರ್ತ ಅದ್ ನೋಡೇ ಬಡವ. ಜಯ ಅಗಲಂ ಬಲರಂ ಮಲಿಮಲ್ಲ ತಾಮ್ರತಲ ತರತಂತೆ ಬನಶಂಕರ ಬಂದೆ. ಯಾರೋ ಅಪ್ಪ ಬಾಯಿಗೆ ಹಾಕಿ
ಬಣಶಂಕರ ನಿನ್ ಕಾಲಿಗೆ ಅಟ್ಟ ಉದ್ದ ಕೂಡಿ ಬರ್ತೀನಿ ಚಂದ ಆಶೀರ್ವಾದ ನಿಮ್ಮಂತ ಗಂಡಸರು ಬಂದ ಪಾದ ಮುಟ್ಟಂಗಿಲ್ಲ ಮಗ ಸುಟ್ಟು ಭಸ್ಮನ ಕಿರಣು ಆ ಕುಮಾರಿ ಮುಂದೆ ಕಳಿಸು ಆಶೀರ್ವಾದ ಮಾಡಿ ಸಿದ್ಧಿ ಪಡೆ ಕಳಿಸ್ನಿ ನೀನು ಲಗ 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 ಅಂದಮ್ಮ ಹೌದು ಆಚಾರ ಮಾಡಲು ನಿಮಗ ಮಾಡ್ತಾನಂತ ಆಶೀರ್ವಾದ ಮಾಡ್ತು ಜರಕ್ ಜರಕ್ ಜಯಮ್ಮ ಅದಕ್ಕ ಹಸುವಾಗಿರ್ತಂತ ಒಂದ್ ಆರ್ ಲೀಟರ್ ಹಾಲು ತಂದು ಬಕೆಟ್ ಲೈತ ಮೌನ ಬಕೆಟ್ ಹಾಲು ಕೊಡಕಿದ್ ನಾಯಿ ಗುಡ್ಡೆ ಹಂಗಲ್ವಿ ದೊಡ್ಡ ಪವರ್ ಪುರುಷ ಹಾಕಲ್ಲ ಬ್ಯಾಕ್ ಹೋಗಿ ಶೈ ಆ ಕಡೆ ನೋಡಕತ್ತಿ ಬಾ ಕಾಲ್ ಬಿಡ ಬಾ ಅರವತ್ತಾಗಿ ನಮ್ಮ ಉಪಹಾರಕ್ಕೆ ಕೊಳತೆ ಕಸ ಕಡ್ಡಿ ಹಣ್ಣು ಹಂಪಲ ಬೇಕು ಊಟಕ್ಕೆ ಸತ್ತ ಪ್ರಾಣಿ ಪಕ್ಷಿ ಸತ್ತ ಮನುಷ್ಯರನ್ನ ಪ್ರಾಣಿಗಳ ಮೂತ್ರನ ಕುಡಿಯಲು ಬೇಕು ನೀವು ಲಾಸ್ಟ್ ಹೇಳಿದ್ರಲ್ಲ ಮೂತ್ರ ಅದು ಇವ್ರ ಕಡೆ ಲೀಟರ್ ಗಂಟೆ ಫ್ರೀ ಸಿಗೈರಿ ಹಾಕ್ತೀನ ಮೂತ್ರನು ಡೈರಿ ಹಾಕ್ತೀರಿ ಹೇಳಿದ ಹಾಲು ಮೌನ ಮೂತ್ರ ಹೇಳ ಸಿಲಬನ್ ಬಾಯಕ ಬಿದ್ದು ಆಚಾರ ಹಿಂಸಾರ ಮಾಡ್ಬೇಕಪ್ಪ ಯಾಕಂದ್ರೆ ಸುರವಾದ ಹೆಣ ಸುಟ್ಟ ಸುಟ್ಟು ಅದ ಬುದ್ರ ಮೈ ತುಂಬ ಹಚ್ಚಿಕೊಂಡು ನನ್ನ ಜಡ್ಡಿ ಪೇಸಿ ವಿಷ್ಯ ಅವಿ ನಾವು ಸ್ವಲ್ಪ ಅವ್ರ ಜೊತೆ ವಿಚಾರ ಮಾಡ್ತೀನಿ ಅಪರ ನೀವು ತಪಾಸು ಎಷ್ಟು ವರ್ಷ ಮಾಡ್ರಿ ಮನಿ ಮನೋ ತಾಂಬ ತಂತಿ ಇಲ್ಲಿ ಬಂದು ಕೊಂತಿ ನಮ್ಮ ಮಂತ್ರಕ್ಕೆ ಭಂಗತಿದ್ದಾದ್ರೆ ನಾನು ಮೂರನೇ ಕಣ್ ಸುಟ್ಟು ಪಾಸ್ ಅಪ್ಪರ ನೀವು ಮೂರನೇ ಕಣ್ ತಗೊಂಡು ಸುಮ್ಮನೆ ಬೇಸ್ ಮಾಡಕೋಬೇಡ್ರಿ ನೀವು ತಪಸ್ಸು ಎಲ್ಲೇನ್ ಮಾಡ್ರಿ ಎಷ್ಟು ವರ್ಷ ಮಾಡ್ರಿ ನಾನು ಕಾಶಿ ಕೇದಾರನಾಥ ಪಶುಪತನಾಥದಲ್ಲಿ ಅನ್ನ ನೀರು ಲಭಿಸಿ ಮರದ ಮೇಲಿಂದ ಕೆಳಗೆ ತಲೆ ಮಾಡಿ ಅಘೋರ ತಪಸ್ ಮಾಡಿ ಸಿದ್ಧಿ ಮಾಡಿ ಅಪ್ಪರ ಇಷ್ಟೆಲ್ಲ ಸಿದ್ಧಿ ಪಡ್ತೀನಿ ಅಂತ್ರಿ ನಾ ಯಾರ ಮುದಿ ಹಾಕ್ತೀನಿ ಯಾವಾಗ ಮುದಿ ಹಾಕ್ತೀನಿ ಜಯ ನಿನ್ನ ಮನಸ್ಸಿನ ಹುಡುಗಿ ನಿನ್ನ ಪಕ್ಕದಲ್ಲಿ ಬೆಡಿಗೆನ ನೀನು ಮದುವೆ ಅತಿ ಸಂತೋಷ ಗತಿ ಕೆಡಿಸುತ್ತಿದೆ ಅದಕ್ಕೊಂದು ಕಂಟಕ ಇದೆ ಮಗನೇ ಕಂಟಕ ಆದಂತ ಕಂಟಕ ಐತಿ ಬಾಯ್ ನಿನ್ನ ಪ್ರಾಣ ಸಹಿತ ಜೀವದ ಗೆಳೆಯ ಅವಳ ಪ್ರೀತಿ ಗಳಿಸಿ ಮದುವೆ ಕದ್ಮಗ ಆಗಲ್ಲ ಅವ್ನಿಗೆ ಎದಿ ಒದ್ದಿ ಕಿನ್ಕೊಳ್ಳಿಗೆ ತಾಳಿ ಕಟ್ಟೋ ಅಂದ್ರೆ ನಾವು ಬನ್ನಿ ದಯವಿಟ್ಟು ನಿಮ್ಮ ಮುಂದೆ ಈ ಬಿಸಿನೆಸ್ ಬಿಟ್ಟು ಹಾಕಿ ಯಾವ ಬಿಸಿನೆಸ್ ಬರ್ತದೆ ಸತ್ ಹೇಳ್ತೀರ ಸತ್ತ ಸರ್ಕೋಟನು ಆ ಮತ್ತೊಬ್ಬರ ಮನೆ ಕಳವು ಮಾಡುದು ಬಿಡ ನೀ ಅವ್ನ ನೋಡಿ ಅವ್ ಹರಿ ಅವ್ ಹರಿ ಅನ್ನಮ್ಮ ಅವ್ರು ಅಪ್ಪ ಅದು ಬರ್ತೀವಿ ಏನ್ ಬಾಯ್ ಬಿಟ್ಟು ಹೇಳ್ರಿ Oh my god, here!
ಮಾಡ್ತೇನ. ಎಂತ ತರ್ಬೋದು ಪಾದ ಸಿಕ್ಕಿಲ್ಲ.
ಅಂತ ನಮಸ್ಸಿಗೆ ತಂದ ನಮ್ ಪೂರ್ಜನ ಪುಣ್ಯ ಐತಿ, ನಮ್ ಕೈಲಿ ಆದಷ್ಟು ಸೇವೆ ಮಾಡಿ ಆ ಜನ ಬೀಳ್ಕೊಡ. ಇಲ್ಲಿ ಬೇಡ, ಮನೆ ಕರ್ಕೊಂಡು ಹೋಗಿ ಜಗಲಿ ಮೇಲ್ಕೊಂಡು ಪೂಜೆ ಇಲ್ಲ ಅಂತ ಬೆಣ್ಣೆ ಹಾಲು ಹೂ ಕಾಯಿ ಕಡ್ಡಿ ಕಸ್ಬಿಡಿ ಮಾಡೋ ಸೇವನೆ ಬೇರೆ ಐತಂತ ನೀವು ಕಣಪನ ಗುಡಿ ಹೋಗ್ಬೇಕಾದ್ರೆ ಏನೇ ಹೋಯ್ತಿರಿ? ನಾಗಪ್ಪನ ಗುಡಿ ಹೋಗ್ಬೇಕಾದ್ರೆ ಅದ ತಿರುಪತಿ ಹೋಗ್ಬೇಕಾದ್ರೆ ಇವ್ರ ಹತ್ರ ನೀವು ಏನ್ರ ಬೇಡ್ಕೋಬೇಕಾದ್ರೆ ಅಜ್ಜಾರನ್ನ ಇಲ್ಲಿ ಕುಂದರಿಸಿ ಒದ್ದದ್ದು ಬೇಡ್ಕೋಬೇಕು ಅಣ್ಣವ. ಓ ದೇವರೇ, ಇಂಥ ದೇವರಿಗೆ ನಾನು ಓದಿಯೋದ ಇಲ್ಲದಲ್ಲಿ ಕರುಮದಲ್ಲಿ ಬಿದ್ದು ಅವನ್ ಏನ್ ಗೊತ್ತಾನು, ಅವನು ಹೌದು ಒಲಿದ ಸೇವೆ ಮಾಡಿದ್ರ ಕಣ್ಣು ಹೊಕ್ಕೈತಿ, ಬಾಯಿ ಹೊಕ್ಕೈತಿ, ಕೈಗಳೆಲ್ಲ ಬಿಡ್ತಾವು. ಅವನು ಹರಪಕ್ ನಾಯಿ ಹೆಂಗ ಹಾಕಿರಿ ಅನ್ನವ ಸರಳ. ನಿಮ್ಮ ಪೀಠವನ್ನು ಅಲಂಕರಿಸ ಬನ್ನಿ. ಅಲ್ಲೇ ಅಜ್ಜ ಮಾಡ್ತೀನಿ ಸೇವಾ, ಕೇಳೇನಿ ಶಿವ ಮಾಡೇನಿ, ಇದಲ್ಲೇ ಕುಂದಿರ್ಸೋದಿಲ್ಲ. ಇಂಥ ಸೇವೆ ಯಾರು ಮೂರು ತಿಂಗಳ ಮಾಲೀಕರ ಸಮಾನ ಆಗಲಿ ನಿಮ್ಗೆ. ಕುಂದಿಸೋದೆ ಕುಟ್ಟು ಕುಂದಿಸೋ ಹೋಗತ್ತಲ್ಲ, ಕಡ ಟೈಮ್ ವೇಸ್ಟ್ ಇಲ್ಲ, ಕುಂದ್ರ ಅಜ್ಜ ಸೇವೆ ಮೊದಲು ಯಾರು ಮಾಡ್ತೀರಪ್ಪ? ಎಲ್ಲಿ ಹಾಕಬೇಕು? ಕೈ ಮುಟ್ಟು ಬಿಟ್ಬಿಡ್ಲಪ್ಪ, ನಮ್ಮನ ಕೈ ಬಿಟ್ಬಿಟ್ರು ಹೋಮಾರ ನಮ್ ಪುಣ್ಯರ ಬರ್ತಾರಲ್ಲಿಂದ ಹೊರಗಾಡ್ತಿದ್ದವ. ಅದಾವ ನೀವು ಅರ್ಥ ಆಗಿತ್ತಂದ್ರೆ ನಾನು ಒದಗಿ ಕಡಿಮೆ ಬೀಳ್ತಿದ್ದು. ಆಗಲ್ಲ ಏನಂದ ನೀನೆ, ನಾನು ಸತ್ ಸ್ವರೂಪ ಹೋದ್ರು ಕಳ್ತನ ಮಾಡ್ಬಿಡಂಗ ನಮಗನ. ನೀನು ಒಂದ್ ಮಾತಾಡ್ತೀನಿ ಕೇಳು, ಈಕೆ ನಿನ್ನ ಕೈ ಪಡೆಯಕ ಸಾಧ್ಯನೇ ಇದೆ. ನಿನಗಂತ ಪಡೆಯಕ್ ಸಾಧ್ಯನೇ ಇಲ್ಲ, ನನ್ನ ಕೈಲೂ ಸಾಧ್ಯ ಇಲ್ಲ, ನಿನ್ನ ಕೈಲೂ ಸಾಧ್ಯ ಇಲ್ಲ. ಮತ್ತೆ ಈಗಿನ ಪಡೆ ಮೂರನೇ ಗಂಡಸರು ಯಾರಲೇವ? ಜಗತ್ತಿನಲ್ಲಿ ಯಾವುದೇ ಮನಳಿತು ಆ ಬ್ರಹ್ಮೆ ಇಬ್ರಿಬ್ರು ವಿಲನ್ ಉಳಿದ್ರೆ ನನ್ನ ಲೈಫ್ ಒಳಗೆ ಮೂರ್ ಮೂರ್ ಜನ ಬಂದ ಏನ್ ಹಂಗ್ ಮಾಡ್ಲೋ ಅಯ್ಯಪ್ಪ. ನಾನು ಮೂರ್ ನೀನೊಬ್ಬ ಬಂದ್ಬಿಡತ್ಲ ಹೋಗ್ಲ ಅಜ್ಜಾರ ಆದ್ರೆ ಬಿಡ್ರಿ, ನಿಮ್ದು ಯಾರು ಸೇವೆ ಬೇರೆ ಸುಳ್ತಾನು ಕಟ್ಟೋ ಬಿಲ್ಡಿಂಗ್ ಯಾವತ್ತು ತಾಸಮಾರ ಆಗುದಿಲ್ಲ, ಪ್ರೀಸೋರ್ ಯಾರಲ್ಲ, ಇಲ್ಲ ಮಜ್ನು ಆಗುದಿಲ್ಲ. ಇವಳ ನನ್ನ ದೂರ ಮಾಡಕ ನೀ ಎಲ್ಲ ಇಡೀ ನಮ್ ಖಾನ್ದಾನ ಸಾಧ್ಯ ಇಲ್ಲ. ತಜನಕಾಯಿ ಸಿಗಿಸಿ ನನ್ನ ಒದಿಸಲು ಮಗದ ಒಂದಾಯ್ತಾನ ಮಾರಿ ಹಬ್ಬ ಒಂದೇನ್ ನೋಡ್ಕೋತಿ ಮಗನ ಹಿಂದೆ ದೋತ್ರ ಬಿತ್ತಿ ಅಂತ ನೋಡಲ್ಲಿ ತಂತಿ ಸೀದಾ ಹಿಂದೆ ಕುಂತಿ ತಂತಿನ ಹೊರತು ಬಿಡ್ಲೆ ಮೊಬ್ ಬಿಡ್ಸೋ ಮದರಂಗಿ ಹಿಡಿಸಿಲ್ಲ ಮದರಂಗಿ ಸಂಬಂಧ ಎಂತ ತೊಡೋದಕ್ಕಂತ ಇಟ್ಟುಕೊಂಡಿದ್ದ ಪ್ರೀತಿ ಸಂಬಂಧ ಅಂತ ವೇಷ ಆಗ್ತಾರೆ ನನ್ನ ಮಕ್ಕಳು ನಿಜವಾದ ಪ್ರೀತಿ ಬೆಲ್ಲನೇ ಇಲ್ಲದಂಗ.
ಹಂಗಲ್ಲ, ಇನ್ನು ಒಂದು ಒಂದು ವಾರದ ಯಾರೋ ಒಳ್ಳೆ ಬಿಸಿನೆಸ್ ಶುರು ಮಾಡಿ ಅವಾಗ ನಾನು ನಿಮ್ಮ ಮಗ ತೋರಿಸ್ತೇನೆ. ನನ್ನ ಮಗ ಹೆಂಗ ಬಂತ ಬಿಟ್ಟು ಹೋಗದ ಕನಿ ಪರಿಸರ ಹೆಂಗ ಬಂತ ಬಿಟ್ಟು ಹೋಗದ ಕನಿ ನನ್ನ ಮಾಡ್ತಾರೆ.